ಯಾಕ ಅಲ್ಲೇ ನಿಂತ್ಕೊಂಡೆ? ಬಾ ಒಳಗೆ. ಕೂತ್ಕೋ. ಸೊ ಏನ್ ತಗೋತೀಯ? ನಂಗೇನು ಬೇಡ. ಏನಕ್ಕೆ ಕರ್ಕೊಂಬಂದೆ ಅದನ್ನ ಹೇಳು. ಹೇಳ್ತೀನಿರು. ಇಷ್ಟೊಂದ್ ಯಾಕೆ ಅವಸರ? ಮೊದಲು ನಾನು ನಿನ್ನ ಸ್ವಲ್ಪತ್ ನೋಡ್ತೀನಿ, ಸ್ವಲ್ಪತ್ ಲವ್ ಮಾಡ್ತೀನಿ, ಆಮೇಲೆ ತಾನೇ ವಿಷಯಕ್ಕೆ ಬರೋದು. ಇರು, ನೀನ್ ನಾನೇ ಏನಾದ್ರೂ ತಗೊಂಡ್ಬರ್ತೇನೆ. ವಿಶಾಲ್ ತಗೋ, ನಾನೇ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಎಲ್ಲಾ ಫ್ರೂಟ್ಸ್ ಹಾಕಿ ತಯಾರು ಮಾಡಿರೋ ಜ್ಯೂಸ್. ಏನು, ನಾನಿದ್ರಲ್ಲಿ ಏನಾದ್ರೂ ಬೆರೆಸ್ಕೊಂಡ್ ಬಂದಿದ್ದೀನಿ ಅನ್ನೋ ಅನುಮಾನನ? ನಾನು ಹಾಗೆಲ್ಲ ಮಾಡ್ತೀನ. ತಗೋ ಕುಡಿ. ನಾನೇ ಕುಡ್ದು ಕೊಡ್ಲಾ? ನೋಡು, ಫಸ್ಟ್ ನೈಟ್ ಅಲ್ಲಿ ಅರ್ಧ ಕುಡ್ದು ಅರ್ಧ ಕೊಡ್ತಾರ ನೋಡು, ಅದೇ ರೀತಿ ಕುಡ್ದು ಕೊಟ್ಟಿದ್ದೀನಿ. ಇವಾಗಾದ್ರೂ ಡೌಟ್ ಬೇಡ. ತಗೋ ಕುಡಿ. ನಾನೇ ಕುಡಿಸ್ಲಾ? ಬೇಡ. ಸರಿ, ಇವಾಗಾದ್ರೂ ಹೇಳು, ಏನಕ್ಕೆ ಕರ್ಕೊಂಬಂದೆ? ನಾನು ನಿನ್ನ ಮರಿಬೇಕು, ನಿನ್ನ ಪ್ರೀತಿ ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ನನ್ನಿಂದ ಆಗ್ತಿಲ್ಲ. ನಮ್ಮಪ್ಪ ನನ್ನ ಜೊತೆ ನೀನು ಅಬ್ರಾಡಿಗೆ ಬಂದ್ಬಿಡು ಅಂತ ನನ್ನ ಕರೆದ್ರು, ಆದ್ರೆ ನಿನ್ನಿಂದ ದೂರ ನಾನು ಇರೋಕ್ಕಾಗಲ್ಲ ವಿಶಾಲ್. ನಿನ್ನ ನೋಡಿದೆ ನನ್ ಒಂದ್ ಕ್ಷಣನೂ ಇರೋಕ್ಕಾಗಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ. ಪ್ಲೀಸ್, ನಾನು ನಿನಗೆ ಕಷ್ಟ ಕೊಡ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ನಾನು ನಿನ್ ಜೊತೆ ನನ್ ಮನಸ್ಸಲ್ಲಿ ಪ್ರೀತಿ ಅರಮನೆ ಕಟ್ಟಿಟ್ಕೊಂಡಿದ್ದೆ, ಅದರಲ್ಲೇ ಜೀವನ ಕೂಡ ಮಾಡಿಬಿಟ್ಟೆ. ಇವಾಗ ಅದನ್ನ ಅಷ್ಟು ಈಸಿಯಾಗಿ ಹೊಡೆದಾಕಕ್ಕೆ ಆಗ್ತಿಲ್ಲ ಕಣೋ. ವಿಶಾಲ್, ನಾನು ಈ ಕ್ಷಣದವರೆಗೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ನೀನು ನಿನ್ನ ಹೆಂಡತಿನ ಮುಟ್ಟಿಲ್ಲ ಅನ್ನೋ ಒಂದೇ ಒಂದ್ ಕಾರಣ. ನಾಳೆ ಏನಾದ್ರೂ ನೀವಿಬ್ರು ಗಂಡ ಹೆಂಡತಿ ತರ ಇದ್ದು ಸಂಸಾರ ನಡೆಸ್ಬಿಟ್ರೆ ನಾನು ಇದೇ ಮನೇಲಿ ನೇಣ ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ವಿಶಾಲ್, ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ. ನೋಡು, ನನ್ ಮನ್ಸು, ನನ್ ಪ್ರಾಣ ಎಲ್ಲದರಲ್ಲೂ ನೀನೇ ಇದ್ಯಾ ಕಣೋ. ನಿನ್ನ ಬಿಟ್ಟಷ್ಟು ಈಸಿಯಾಗೆ ನಾನು ನಿನ್ನ ಬಿಡಕ್ ಆಗ್ತಿಲ್ಲ. ನೀನಂದ್ರೆ ನನಗೆ ಹುಚ್ಚು ಕಣೋ. ಆದ್ರೆ ನನಗೊಂದು ಮಾತು ಕೊಡ್ಬೇಕು. ಏನದು? ನೋಡು, ಯಾವ್ದೇ ಕಾರಣಕ್ಕೂ ನಿನ್ನ ಹೆಂಡತಿನ ಮುಟ್ಬಾರ್ದು, ಅವಳಿಂದ ದೂರ ಇರ್ಬೇಕು. ಹಾಗಂತ ಭಾಷೆ ಕೊಡು. ಅಂಜಲಿ, ನಾವಿಬ್ರು ಮಾತಾಡೋದಿಲ್ಲ, ಒಬ್ರ ಮುಖ ಒಬ್ರು ನೇರವಾಗಿ ನೋಡೋದೇ ಇಲ್ಲ. ನೀನ್ ಏನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಕೇಳ್ತಿದ್ಯಲ್ಲ. ಇವತ್ ಹೀಗಿದ್ದೀರ, ನಾಳೆನೂ ಹಾಗೆ ಇರ್ತೀರಾ ಅನ್ನಕ್ಕೇನ್ ಗ್ಯಾರಂಟಿ? ನಮ್ಮ ಮಧ್ಯೆ ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ,
ಇನ್ನೇನ್ ಮಾತಾಡೋದು? ಅವಳಂತ ಹುಡುಗಿಯಲ್ಲ, ಅವಳ ಮನಸ್ಸನ್ನು ತುಂಬಾ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅದನ್ನೇ ಪ್ರೀತಿ ಅನ್ನೋದು. ಅವಳು ಒಳ್ಳೆ ಅವಳು, ಅದಕ್ಕೆ ಪ್ರೀತಿ ಮರೆತಿಲ್ಲ. ಆದ್ರೆ ನೀನು ನನ್ನ ಮರೆತ್ಬಿಟ್ಟೆ ಅಲ್ವಾ ಅಂಜಲಿ? ನಾವಿಬ್ರು ಸೇರಿ ಬದುಕ್ತೀವೋ ಸೇರದೆ ಬದುಕ್ತೀವೋ, ಒಬ್ರೊಬ್ರು ನೋಡ್ತೀವೋ ನೋಡದೆ ಇರ್ತೀವೋ, ನಾವ್ ಹೇಗ್ ಬದುಕ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡದೆ ಬದುಕ್ಬೇಕಲ್ವಾ? ಅದೇ ಸರಿಯಾದ ಜೀವನ ಅಲ್ವಾ? ಹೆಂಡತಿಗೆ ದ್ರೋಹ ಮಾಡಬಾರ್ದು ನಿಜ, ಆದ್ರೆ ಹೆಂಡತಿನೇ ಬೇಡ ಅನ್ಬಿಟ್ರೆ ಏನ್ ಯೋಚನೆ ಮಾಡ್ತಿದ್ಯಾ? ಓಕೆ, ಎನಿವೇಸ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೇನೆ. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ಇಲ್ಲೇ ಇರು. ಬಂದೆ ಅಂಜಲಿ. ಅಂಜಲಿ, ಮಧು ಬಾರೆ. ಏನೇ, ಬೆಳಗ್ಗೆನೆ ತುಂಬಾ ಕೆಲಸ ಅಂತ ಕಾಣುತ್ತೆ. ಈ ಮನೆಲ್ಲ ನೀನೇನ್ ಮಾಡ್ಲಿ, ತಿನ್ನೋ ಅನ್ನಕ್ಕೆ ಮನೆ ಕೆಲಸ ಮಾಡ್ತೀನಿ, ನಾನ್ ಬಟ್ಟೆ ನಾನು ಒಕ್ಕೋತೀನಿ ಅಷ್ಟೇ. ನನ್ಗೆ ನಿನ್ನ ನೋಡಿದ್ರು ಪಾಪ ಅನ್ಸತ್ತೆ, ವಿಶಾಲ್ನ ನೋಡಿದ್ರು ಪಾಪ ಅನ್ಸತ್ತೆ. ಯಾಕೆ? ವಿಶಾಲ್ ನಿನ್ಗೋಸ್ಕರ ಕೈ ಮುರ್ಕೊಂಡು ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೆಂಡತಿ ಬಂದಿದ್ದಾಳೆ ಅಂತ ಅವ್ರ ಅಮ್ಮ ಅಕ್ಕ ಕೂಡ ಅವನಿಗೆ ಸಹಾಯ ಮಾಡ್ತಾ ಇಲ್ಲ, ನೀನೋ ಅವನ ತಿರುಗೂ ನೋಡಲ್ಲ ಅಂತ್ಯ. ಅವನ ನೋಡಿದ್ರೆ ಅಯ್ಯೋ ಪಾಪನೇ ತಾನೆ. ಅವ್ರಾಗೆ ಪಾಪಗಳನ್ನ ಹುಡ್ಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ? ಮದ್ವೆ ಮಾಡ್ಕೊಳ್ಳೋಕು ಮೊದ್ಲು ಹುಡುಗಿ ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೇಕು. ಅದನ್ನೆಲ್ಲ ತಿಳ್ಕೊಳ್ದೆ ಮಾಡ್ಕೊಂಡ್ರೆ ಹೀಗೆ ಆಗೋದು. ಗೊತ್ತಿದ್ದೆ ವಿಶಾಲಿ ಮದ್ವೆಗೆ ಒಪ್ಕೊಂಡ. ಸ್ವಲ್ಪ ಆಳ್ವಾಗಿ ಯೋಚನೆ ಮಾಡಿದ್ರೆ ನಿನ್ ಮರ್ಯಾದೆ ಕಾಪಾಡಕ್ಕೆ ಅಂತಾನೆ ಅವನ್ ಈ ಮದ್ವೆ ಮಾಡ್ಕೊಂಡಿದ್ದಾನೆ. ನನ್ ಮಾನ ಮರ್ಯಾದೆಗೆ ಏನಾಗಿತ್ತು? ಏನ್ ಮಧು, ಏನು ಗೊತ್ತಿಲ್ದೆ ಇರೋ ಹಾಗೆ ಮಾತಾಡ್ತಿದ್ಯಾ? ನೀನ್ ಪ್ರೀತಿಸ್ತಾ ಇದ್ದಾಗ ನೀನ್ ಕೆಟ್ಟೋಗಿದ್ಯಾ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಂತಾ ಇದ್ರು. ಯಾವ ಮನೆಯಿಂದ ನಿನಗೆ ಕೆಟ್ಟೆಸರು ಬಂದಿದ್ಯೋ ಅದೇ ಮನೆಗೆ ನಿನ್ನ ಸೇರಿಸ್ಬೇಕು ಅಂತ ದೊಡ್ಡವರೆಲ್ಲ ತೀರ್ಮಾನ ತಗೊಂಡು ವಿಶಾಲ್ ಜೊತೆ ನಿನ್ ಮದ್ವೆ ಮಾಡಿಸಿದ್ದಾರೆ. ವಿಶಾಲ್ನ ಒಂದ್ ಮಾತು ಕೇಳ್ದೆ ಅವರಪ್ಪ ನಿಮ್ಮಪ್ಪ ಸೇರಿ ಮದ್ವೆಗೆ ತೀರ್ಮಾನ ಮಾಡ್ಬಿಟ್ರು. ಆ ತೀರ್ಮಾನಕ್ಕೆ ಕಟ್ಬಿದ್ದು ವಿಶಾಲು ಮದ್ವೆಗೆ ಒಪ್ಕೊಂಡ. ಆದ್ರೆ ಇವತ್ ನೀನು ಅವನ ಒಬ್ಬ ವೈರಿ ತರ ನೋಡ್ತಾ ಇದೀಯಾ. ಈಗ ಏನ್ ಮಾಡ್ಬೇಕು ಅಂತ್ಯ? ನೋಡು, ನಾನ್ ನಿನ್ ಬಾಲ್ಯ ಸ್ನೇಹಿತೆ, ನಿನ್ ಹತ್ರ ಹೋಗಿ ಈ ತರ ಎಲ್ಲ ಹೇಳು ಅಂತ ಯಾರು ನನ್ನ ಹೇಳಿ ಕಳ್ಸಿಲ್ಲ. ವಿಶಾಲ್ ನಿಜವಾಗ್ಲೂ ಕೆಟ್ಟವನೇ ಆಗಿದ್ರೆ ಇಷ್ಟ ದಿನ ಆದ್ರೂ ನಿನ್ನ ಮುಟ್ಟದೆ ಬಿಡ್ತಾ ಇದ್ನ? ಯೋಚನೆ ಮಾಡು. ಹೊಸ ಕಾರ್ ತಗೊಂಡು ಓಡಿಸೋದಕ್ಕೆ ಲೈಸೆನ್ಸ್ ಇಟ್ಕೊಂಡು ಎಲ್ಲಾ ತರ ರೆಕಾರ್ಡ್ಸ್ ಇದ್ರು ಕಾರ್ ಓಡಿಸದೆ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅದಕ್ಕೇನರ್ಥ? ಆತ್ರ ಪಟ್ಟು ಕಾರ್ಗೆ ಏನು ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದಾರೆ ಅಂತ ತಾನೇ ಅರ್ಥ. ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ ರೋಹಿಣಿ. ಆದ್ರೆ ನಾನು ಮನ್ಸಲ್ಲಿ ಮದ್ದನ್ನ ನೆನ್ಪಿಸ್ಕೊಂಡು ಬದುಕ್ತಾ ಇದ್ದೀನಿ, ಅದರಿಂದ ಹೊರಗ್ ಬರಕ್ ನನ್ ಕೈಲ ಆಗ್ತಿಲ್ಲ. ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಮಧು, ಆದ್ರೆ ಅದ್ ಎಷ್ಟ್ ದಿನ, ಎಷ್ಟ್ ತಿಂಗ್ಳು, ಎಷ್ಟ್ ವರ್ಷ? ಯಾವತ್ತಾದ್ರೂ ನಿನ್ನೋನ್ ಬರ್ತಾನೆ ಅನ್ನೋಗಿದ್ರೆ ಜೀವನ ಪೂರ್ತಿ ಕಾಯ್ಬೋದು, ಅದು ತಪ್ಪಿಲ್ಲ. ಆದ್ರೆ ಬರ್ದೇ ಇರೋ ಟ್ರೈನ್ಗೆ ಟಿಕೆಟ್ ತಗೊಂಡು ಅದಕ್ ಕಾಯ್ತಾ ಇದೆಯಲ್ಲ, ಅದ್ರಲ್ಲೇನಾರು ಅರ್ಥ ಇದೆಯಾ ಹೇಳು? ನೋಡು ರೋಹಿಣಿ, ಮದನ್ ಸಾವಲ್ಲಿ ನನ್ ಪಾತ್ರನು ಇದೆ ಅಂತ ಗೊತ್ತಾದ್ಮೇಲೆ ಅದ್ ನನ್ನ ತುಂಬಾ ಕಾಡ್ತಾ ಇದೆ ಕಣೆ. ತಾನ್ ಸತ್ರು ಪರವಾಗಿಲ್ಲ, ಮಧು ಜೀವನ ಚೆನ್ನಾಗಿರ್ಬೇಕು ಅಂತ ಈ ತರ ಎಲ್ಲ ಮಾಡದ್ನಲ್ಲ, ಅಂತವನ್ನ ಮರೆತು ನನ್ ಹೊಸ ಜೀವನ ಹೇಗೆ ಒಪ್ಕೊಳ್ಳಿ? ಬೇಡ ಮಧು, ನೀನ್ ವಿಶಾಲ್ ಜೊತೆ ದಾಂಪತ್ಯ ಜೀವನ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಕೊನೆ ಪಕ್ಷ ಅವನ್ನ ಒಬ್ಬ ಮನುಷ್ಯನಾಗಾದ್ರೂ ನೋಡೆ, ಗಣ್ಣಾಗಿ ಬೇಡ. ನಿನಗ್ ಯಾವ ವಿಷಯದಲ್ಲೂ ಬೇಜಾರಾಗ್ಬಾರ್ದು ಅಂತ ತಾನೆ ವಿಶಾಲ್ ಹೀಗೆಲ್ಲ ನಡ್ಕೊಂತ ಇರೋದು. ಅದಕ್ಕಾದ್ರೂ ಅವನ್ ಜೊತೆ ಮಾತಾಡ್ಬೋದಲ್ಲ. ಇಲ್ಲೋಡ್ ಮಧು, ನಾವ್ ಅನ್ಕೊಂಡಿದ್ದೆ ಸತ್ಯ ಅನ್ನೋ ತರ ಇರ್ಬಾರ್ದು. ನಮ್ಮನ್ ಮೀರಿ ಕೆಲವು ಸತ್ಯಗಳಿರತ್ತೆ, ಕೆಲವು ಭಾವನೆಗಳು ಇರತ್ತೆ, ನಾವ್ ಅದಕ್ಕೂ ಗೌರವ ಕೊಡ್ಬೇಕಲ್ವಾ?
ಈಗ ಮಾತಾಡ್ಬಿಟ್ರೆ ಏನಾಗೋಗುತ್ತೆ? ನಿನಗೊಂದ್ ರೀತಿ ಸಮಾಧಾನ, ವಿಶಾಲ್ಗೂ ಒಂದ್ ರೀತಿ ಸಮಾಧಾನ ಅಷ್ಟೇ. ಮುಖ ನೋಡ್ಕೊಂಡ್ ಮಾತಾಡ್ಬಿಟ್ರೆ ಅದ್ರಲ್ಲಿ ಏನೇ ತಪ್ಪಾಗತ್ತೆ? ನಿನ್ಗೋಸ್ಕರ ಅವನ್ ಮಾಡ್ತಿರೋ ತ್ಯಾಗಕ್ಕೆ ಮರ್ಯಾದೆ ಕೊಟ್ಟಾಗಲ್ವಾ? ಇದು ನನ್ನ ಅಭಿಪ್ರಾಯ, ಒತ್ತಾಯ ಏನಲ್ಲ. ನೀನೇ ತೀರ್ಮಾನ ತಗೋ. ಏನೋ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯೋಚನೆ ಮಾಡ್ತೀನಿ. ಯೋಚನೆ ಮಾಡ್ತೀನಿ ಅಂದಲ್ಲ, ಅಷ್ಟು ಸಾಕು. ಮನೇಲಿದ್ದು ಬೇಜಾರಾಗಿ ದೇವಸ್ಥಾನಕ್ಕೆಲ್ಲಾರು ಹೋಗ್ಬೇಕಂತ ಅನ್ಸಿದ್ರೆ ಫೋನ್ ಮಾಡು, ನಾನು ಬರ್ತೀನಿ. ಸರಿ ಕಣೆ, ನಾನು ಹೊರಡ್ತೀನಿ. ಅಲ್ಲ, ಯಾವಾಗ ನೋಡಿದ್ರು ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೇಳ್ತಿರ್ತೀಯಲ್ಲ, ಬೇರೆ ಏನಾದ್ರೂ ಇದ್ರೆ ಹೇಳು. ಅಲ್ಲಿ ಹೋಗಿ ಏನ್ ಕಡ್ದ ಕಟ್ಟೆ ಹಾಕ್ಬೇಕಾ? ಇಲ್ಲಿದೇನ್ ಮಾಡ್ಬೇಕು ಅದನ್ನ ಹೇಳು. ಏನ್ ಬೇಕಿದ್ರು ಮಾಡು, 5 hours ಇಂದ ನಿನ್ನ ನೋಡ್ತಾನೆ ಇದೀನಿ. ನೀನೇನ್ ಲವರ್ ಮನೆಗೆ ಬಂದಂಗ ಇದ್ಯಾ? ಮುಖ ಊದಿಸ್ಕೊಂಡ್ ಕೂತಿದ್ಯಾ? ಸ್ವಲ್ಪ ಮಾತಾಡು, ನಗು, ಇನ್ನೇನಾದ್ರೂ ಮಾಡು. ಯಾರಾದ್ರೂ ಬೇಡ ಅಂದಿದಾರ? ಹಾಗೆಲ್ಲ ಮಾತಾಡ್ಬೇಡ ಅಂಜಲಿ. ಅಯ್ಯೋ, ನಿನ್ ಹೆಂಡತಿ ಅಂತೂ ನಿನ್ ಹತ್ರ ಮಾತಾಡಲ್ಲ, ನಿನ್ನ ಮುಟ್ಟಕ್ಕೂ ಬಿಡಲ್ಲ. ನೋಡು, ನಾನು ಇಲ್ಲಿ ಇದೀನಲ್ವಾ, ನನ್ನ ಹತ್ರ ಮಾತಾಡು, ನನ್ನ ಮುಟ್ಟು, ನನ್ನ ತಪ್ಕೋ. ಬಟ್ ನಿನ್ ಏನು ಮಾಡಲ್ಲ. ಯಾಕೆ ಸುಮ್ನ ಆಗ್ಬಿಟ್ಟೆ ಅಂಜಲಿ? ನನಗ್ ಮದ್ವೆ ಆಗಿದೆ ಅನ್ನೋದು ಮರ್ತು ಮಾತಾಡ್ತಿದ್ಯಾ? ಮದ್ವೆ ಆದ್ರೆ ಏನು, ಡೈವೋರ್ಸ್ ಮಾಡ್ಬಿಡು. ಇಷ್ಟ ಆದ್ರೆ ಮದ್ವೆ ಅನ್ನೋ ಸಂಬಂಧನ ಇಟ್ಕೋಬಹುದು, ಇಲ್ಲ ಅಂದ್ರೆ ಕಳ್ಚಿ ಬಿಸಾಕ್ಬಹುದು. ಅದಕ್ಕೆ ತಾನೆ ಈ ಕೋರ್ಟ್ ಇರೋದು. ನೋಡು, ನಿನಗೆ ಮದು ಹೊಂದಾಣಿಕೆ ಆಗಲ್ಲ, ಈ ಅಂಜಲಿನೇ ಸರಿ ಹೋಗೋದು. ನೋಡು, ಈ ಹಳೆ ಕಾಲದ ಶಾಸ್ತ್ರ ಪಂಚಾಂಗ ಅಂತೆಲ್ಲ ಮಾತಾಡೋದನ್ ಬಿಟ್ಟು ಇವಾಗಿನ ಕಾಲಕ್ ಬಾ. ಅರ್ಥ ಆಗ್ತಿದ್ಯಾ? ಅಲ್ಲ ವಿಶಾಲ್, ನಾನು ಇದೆಲ್ಲ ಏನ್ ಹೊತ್ತೋಗೋಕೋಸ್ಕರ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನೋಡು, ಐ'ಮ್ ವೆರಿ ಸೀರಿಯಸ್. ನೀನೇನ್ ಮದುವೆ ಹಾಗೆ ಬಿಟ್ಬಿಡು ಅಂತ ಹೇಳ್ತಿಲ್ಲ. ಕಾನೂನು ಪ್ರಕಾರ ಆರಾಮಾಗಿ ಡೈವೋರ್ಸ್ ಕೊಡು, ಆಮೇಲೆ ನನ್ನ ಮದ್ವೆ ಆಗು. ನಾನು ಅಲ್ಲಿವರೆಗೂ ಆರಾಮಾಗಿ ನಿನಗೋಸ್ಕರ ಕಾಯ್ತೀನಿ. ನಾನು ಹೇಳಿದ್ದಾಗಿಲ್ಲ ಅಂದ್ರೆ ನೀನು ಈ ಅಂಜಲಿ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ನಿನ್ನ ನಾನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನಾನ್ ಪ್ರೀತಿಸ್ತವನು ನನಗ್ ಬೇಕು. ಎಲ್ಲ ತಾನಾಗೆ ಆಗುತ್ತೆ ಅಂತಿದ್ರೆ ಆಗಲ್ಲ, ನಾವೇ ಮುಂದುವರಿಬೇಕು. ಅಂಜಲಿ, ಪ್ರೀತಿಸಿದವರೆಲ್ಲ ಮದ್ವೆ ಮಾಡ್ಕೊಂಡಿದಾರ? ಪ್ರೀತಿ ಫೇಲ್ ಕೂಡ ಆಗುತ್ತಲ್ವಾ? ಆ ಪಟ್ಟಿಗೆ ನನ್ನ ಸೇರಿಸ್ಬೇಡ. ನೋಡು, ಪ್ರಪಂಚದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದನ್ನ ಪಡಿಬೇಕು ಅನ್ನೋ ಗುರಿ ಇರಬೇಕು, ಅದಕ್ಕೋಸ್ಕರ ಕಷ್ಟ ಪಡಬೇಕು. ಯಾರ್ಯಾರು ಇವಾಗ ಲೈಫ್ ಅಲ್ಲಿ ಸಾಧಿಸಿದಾರ ನೋಡು, ಅವ್ರು ಅದ್ರ ಹಿಂದೆನೆ ಬಿದ್ದು ಕಷ್ಟಪಟ್ಟು ಸಾಧಿಸಿರೋದು. ನಾನು ಹಾಗೆ ಇದ್ದೀನಿ, ನನ್ ಪ್ರೀತಿ ಗೆಲ್ಲುತ್ತೆ, ಆ ನಂಬಿಕೆ ನನಗಿದೆ. ಕೈಲಾಗ್ದಿರೋರು ಮಾತ್ರ ಪ್ರೀತಿಲಿ ಸೋಲೋದು. ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕಪ್ಪ ಇವಳನ್ನ ಲವ್ ಮಾಡ್ದೆ ಅಂತ ಅನ್ಕೋತಿದ್ಯಾ ಅಂಜಲಿ? ಅದು ಬಾವಾ, ಅದು ಇಲ್ಲೇ ಇಲ್ಲೇ ಹತ್ರದಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ, ಬಂದ್ಬಿಡ್ತೀನಿ. ಮನೆಯಿಂದ ಫೋನ್. ಹೌದು, ಫೋನ್ ಬಂದ ತಕ್ಷಣ ನೀನ್ ಹೊರಟು ಬಿಡ್ಬೇಕಲ್ವಾ? ಸರಿ, ಹೊರಡು. ಹೇಳದ್ನಲ್ವಾ, ಹೊರಡು.
ಅಂಜಲಿ ಏನ್ ಮಾಡ್ತಿದ್ಯಾ? ಇವತ್ ಆಕ್ಚುಲಿ ಆಗಿ ನಿನ್ನ ಹೊರಗಡೆ ಕಳಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಏನ್ ಮಾಡೋದು, ನಿನ್ನ ಕಾಲ್ ಬಂತಲ್ಲ, ಹೋಗ್ಲೇಬೇಕು. ಹೋಗಕ್ ಮುಂಚೆ ನೀನ್ ನನಗೇನೋ ಒಂದ್ ಕೊಡ್ಬೇಕು, ಅದ್ ಕೊಟ್ಬಿಟ್ಟೆ ಹೋಗ್ಬೇಕು. ಏನು ಏನಾದ್ರೂ ಕೊಟ್ಟು ಹೋಗು. ಅರ್ಥ ಆಗಿಲ್ಲ. ಅರ್ಥ ಆಗೋ ಹಾಗೆ ಹೇಳ್ತೀನಿ, ನನಗ್ ಒಂದ್ ಕಿಸ್ ಕೊಡು. ಅಂಜಲಿ, ಇದ್ಯಾಕೋ ನಿನಗ್ ಜಾಸ್ತಿ ಅನ್ಸ್ತಿಲ್ವಾ? ಇದೆಲ್ಲ ತಪ್ಪು. ತಪ್ಪೇನಿಲ್ಲ ವಿಶಾಲ್, ಪ್ರಪಂಚದಲ್ಲಿ ನಡೀದೇ ಇರೋದೇ ನಿನ್ನಾದ್ರೂ ಕೇಳಿದ್ನ? ಮದ್ವೆ ಆಗ್ದಿರೋ ಹುಡುಗಿಗೆ ಹುಡುಗ ತಪ್ಕೊಳ್ಳೋದು, ಕಿಸ್ ಕೊಡೋದು ತಪ್ಪೇನಿದೆ? ಯಾರು ಏನ್ ಬೇಕಾದ್ರೂ ಮಾಡ್ಲಿ, ನನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನನ್ ಪ್ರಕಾರ ಅದು ತಪ್ಪು. ಓಕೆ, ನೀನ್ ತಪ್ಪು ಮಾಡ್ಬೇಡ, ನನಗೇನ್ ಬೇಕೋ ಅದನ್ನ ನಾನ್ ತಗೋತೀನಿ, ನಾನೇ ತಪ್ಪು ಮಾಡ್ತೀನಿ. ಅಂಜಲಿ ಬೇಡ, ದೂರ ನಿಂತ್ಕೋ. ಅಂಜಲಿ ದೂರ ನಿಂತ್ಕೋ. ಅಂಜಲಿ ದೂರ ನಿಂತ್ಕೋ, ಹತ್ರ ಬರ್ಬೇಡ. ಅಂಜಲಿ ಅಂಜಲಿ ಹೇಳ್ತಾನೆ ಇದ್ದೀನಿ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ನಾನು ಎಷ್ಟೊಂದು ಸುಮ್ಮನೆ ಇರೋದು? ಛೇ, ನನ್ನ ಮೇಲೆ ಕೈ ಮಾಡ್ತೀಯಾ? ತಾನೇ ನಾನೇ.